ಆಗ್ತಾ ಇದೆ ಅಂದರೆ ಜನರ ಸೇವೆ ಮಾಡ್ತಾ ಮಾಡ್ತಾ ಜನರು ಕೂಡ ಆ ದೃಷ್ಟಿಯಿಂದ ನಮ್ಮ ಹತ್ರ ನೋಡ್ತಾ ಇದ್ದಾರೆ. ಆದರೆ ಬರುವಂಥ ದಿವಸದಲ್ಲಿ ಆ ನಿರ್ಣಯ ಬಿಟ್ಟಂಥದ್ದು ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರದ್ದು, ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮ ಹೈಕಮಾಂಡ್ ಅವ್ರದ್ದು, ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರದ್ದು, ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು. ಬಟ್ ಕಾರ್ಯಕರ್ತರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಏನೋ ಒಂದು ಒಳ್ಳೆ ಸೇವೆ ಮಾಡಿದ್ದೀವಿ, ಜನರ ಹತ್ರ ತಲುಪ್ತಾ ಇದ್ದೀವಿ. ಮತ್ತು ಬರುವಂಥ ಸಮಯದಲ್ಲಿ ನನಗಂತೂ ಅನಿಸುತ್ತೆ ಬದಲಾವಣೆ ಆಗುತ್ತೆ, ಅನಿ ಮತ್ತೆ ಆಗಲೇ ಬೇಕು ಅಂತ. ಸರ್ಕಾರ ಬದಲಾವಣೆ ಕೂಡ ಆಗುತ್ತೆ, ಆಮೇಲೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ನಾವು ಹಾರಿಸ್ತೀವಿ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕಾರ್ಯಕರ್ತರು ಸೇರಿ ಬದಲಾಯಿಸಿದ್ದಾರೆ ಕೇಂದ್ರ ಸರ್ಕಾರವನ್ನು. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ತೆಗಿತೀವಿ ಅಂತ ನಮ್ಗೆ ವಿಶ್ವಾಸ. ಪಕ್ಷದಿಂದ ಏನೇ ಆದೇಶ ಬಂದರೂ ಪಾಲಿಸ್ತೀವಿ, ಯಾಕಂದ್ರೆ ಪಕ್ಷ ಸುಪ್ರೀಂ, ಪಕ್ಷದ ಹೈಕಮಾಂಡ್ ನಮಗೆ ಸುಪ್ರೀಂ. ಪಕ್ಷದ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಇವತ್ತು ಆಕಾಂಕ್ಷಿ ಅಂತಲೇ ನಾವು ಭಾವಿಸಲೇಬೇಕಾಗುತ್ತೆ. ಪಕ್ಷದಿಂದ ಯಾರಿಗೆ ಅದು ಅವಕಾಶ ಕೊಟ್ಟರು ಕೂಡ ನಾವು ಅವ್ರಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ ನಾವು ಮನಸ್ಸಿಂದ ಹೇಳಿದ್ದೀವಿ. ಬೆಳಗಾವಿಯಲ್ಲಿ ಎರಡು ಕ್ಷೇತ್ರದ ಒಂದು ಚಿಕ್ಕ ಕೊಟ್ಟಿದ್ದಾರೆ, ಬೆಳಗಾವಿ ನಿಮಗೆ ಯಾವ ಕಡೆ ಜಾಸ್ತಿ ಆಸಕ್ತಿ ಪಟ್ಟರಂದ ಅವಕಾಶ? ಆಸಕ್ತಿ ಅಂತ ಏನು ಇವ ಸದ್ಯದಲ್ಲಿ ಮನಸ್ಸಿನಲ್ಲಿ ಏನಿಲ್ಲ, ಆಸಕ್ತಿ ಒಂದೇ ಇರೋದು ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಹೋದ ಬಾರಿಕಿನ ಹೆಚ್ಚಿಗೆ ಮತವನ್ನು ಕೊಟ್ಟು ಈ ಬಾರಿ ನಮ್ಮನ್ನು ನಮ್ಮ ತಾಯಿಯವ್ರನ್ನ ಆಸೆ ಮಾಡಿ ಆರಿಸಿ ಕಳಿಸಿದ್ದಾರೆ. ಆಸಕ್ತಿ ಒಂದೇ ಇರೋದು ನಮ್ಮ ಕ್ಷೇತ್ರಕ್ಕೆ ಒಂದು ನ್ಯಾಯ ಒದಗಿಸಿ ಕೊಡಬೇಕು, ಯಾಕಂದರೆ ನಮ್ಮ ಸರ್ಕಾರದ ಎಂಥ ಒಂದು ಆಸಕ್ತಿ ಇದೆ. ಬಟ್ ಅಲ್ಲಿ ಯಾವುದಾದ್ರೂ ಜವಾಬ್ದಾರಿ ನಮ್ಮ ಹತ್ರ ಕಡೆ ಕೊಟ್ಟರೆ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ನನಗೆ ವಿಶ್ವಾಸ. ನೋಡ್ತೀನಿ ಸರ್, ಈಗಲೇ ಏನು ಹೇಳಲಿಕ್ಕೆ ಬರೋದಿಲ್ಲ. ಲೋಕಸಭೆ ಸ್ಪರ್ಧೆ ನೋಡೋಣ ಸರ್, ಏನು ಮನಸ್ಸಲ್ಲಿ ಆ ಥರ ಏನು ಸದ್ಯಕ್ಕೆ ನೋಡೋಣ ಸರ್, ಹೈಕಮಾಂಡ್ ಯಾವ ಥರ ಹೇಳ್ತದೆ ಅದನ್ನು ಪಾಲಿಸ್ತೀನಿ ಅಂತ ಹೇಳಲಿಕ್ಕೆ ನನಗೆ ಇಷ್ಟ. ಇನ್ನೂ ಏನು ನಾವು ಚರ್ಚೆ ಮಾಡಿಲ್ಲ ಸರ್, ನೋಡ್ತೀನಿ. ತಾಯಿಯವರು ಒಂದೇ ಹೇಳಿದ್ದು, ಸದ್ಯಕ್ಕೆ ಕ್ಷೇತ್ರ ಮೇಲೆ ಬಹಳ ಒತ್ತು ಕೊಡ್ಬೇಕಂತ ಹೇಳಿದ್ದಾರೆ. ಕ್ಷೇತ್ರದ ಜನರ ಮೇಲೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ, ಯಾಕಂದ್ರೆ ತಾಯಿಯವರ ಜವಾಬ್ದಾರಿ ಹೋದ ಬಾರಿಕಿನ್ನ ಈ ಬಾರಿ ಸಚಿವರು ಆದ್ಮೇಲೆ ಕ್ಷೇತ್ರಕ್ಕೆ ಅವರು ಸ್ವಲ್ಪ ಬಂದಿಲ್ಲ. ಸೊ ಆ ಜವಾಬ್ದಾರಿ ನಮ್ಮ ಎಮ್ ಎಲ್ ಸಿ ಆದಂತಹ ಚನ್ನರಾಜ್ ಹಟ್ಟಿಹೊಳಿ ಅವರು ಮತ್ತೆ ನಾನು ಸೇರಿ ಮಾಡ್ತಾ ಇರೋದ್ರಿಂದ ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿ. ಜಿಲ್ಲಾ ಪ್ರವಾಸ ಮಾಡ್ತಾ ಇದ್ದೀರಾ, ಬರೀ ಗ್ರಾಮೀಣ ಕಷ್ಟ ಸೀಮಿತ ಆಗಿದ್ದೀರಾ ಈಗ? ಸದ್ಯಕ್ಕೆ ಏನು ಹೇಳಲಿಕ್ಕೆ ಬರೋದಿಲ್ಲ ಸರ್, ಮತ್ತೆ ಮುಂದಿನ ಸರಿ ಮಾತಾಡ್ತೀನಿ. ಧನ್ಯವಾದಗಳು. ಇತಿಹಾಸದಾಗ ನಮ್ಮ ದೇಶದ ಇತಿಹಾಸದಾಗ ಕರ್ನಾಟಕ ಮೊದಲನೇ ರಾಜ್ಯ, ಅಲ್ಲಿ ಹೆಣ್ಮಕ್ಕಳಿಗಿಂತ ದೊಡ್ಡ ಒಂದು ಸ್ಕೀಮ್ ಸರ್.